साधने की दृढ़ निर्धार पौष्टिक आहार इद्दंते प्रोफेसर एस एम बोस्के ಎಲ್ಲಿಯವರೆಗೆ ನಾವು ಜೀವನದಲ್ಲಿ ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುವುದಿಲ್ಲವೋ ಅಲ್ಲಿಯವರೆಗೆ ನಾವು ಏನನ್ನು ಸಾಧನೆ ಮಾಡಲು ಸಾಧ್ಯವಿಲ್ಲ ಇಂದಿನ ವಿದ್ಯಾರ್ಥಿಗಳು ಸಾಧನೆ ಮಾಡಲು ಇಷ್ಟಪಟ್ಟು ಓದಿ ನಿರಂತರ ಅಧ್ಯಯನಶೀಲರಾಗಿ ಬಯಸಿದ ಹುದ್ದೆಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಚಿಕ್ಕೋಡಿಯ ಬಿಕೆ ಕಾಲೇಜಿನ ಸ್ನಾತಕೋತ್ತರ ಪದವಿ ವಿಭಾಗದ ವಾಣಿಜ್ಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಸ್ ಎಂ ಭೋಸ್ಕಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅವರು ನವೆಂಬರ್ 14 ರಂದು ಕಾಗವಾಡ ತಾಲೂಕಿನ ಶಿರಗುಪ್ಪಿಯ ಕೆಎಲ್ಇ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಉದ್ಯಮಶೀಲತೆ ಅಭಿವೃದ್ಧಿ ಕುರಿತು ಹಮ್ಮಿಕೊಂಡಿದ್ದ ಒಂದು ದಿನದ ಕಾರ್ಯಾಗಾರದಲ್ಲಿ ಮುಖ್ಯ ಅತಿಥಿ ಸ್ಥಾನದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಮಾತನಾಡುತ್ತಿದ್ದರು ಜಗತ್ತಿನಲ್ಲಿ ಸಾಧನೆ ಮಾಡಿ ನಮ್ಮ ಮುಂದೆ ಇರುವ ಸಾಧಕರ ಹಿಂದೆ ನಿರಂತರ ಪರಿಶ್ರಮ ಹಾಗೂ ವಿಪರೀತವಾದ ಆಸಕ್ತಿ ಅಮೂಲ್ಯ ಸಮಯ ಮೀಸಲಿಟ್ಟ ಯಶೋಗಾಥೆ ಇದೆ ಅದಕ್ಕೆ ನೀವೆಲ್ಲರೂ ಸಂಬಳ ನೀಡುವ ಉದ್ಯಮಿಯಾಗಿ ರೂಪುಗೊಳ್ಳಬೇಕು ಎಂದು ಸಲಹೆ ನೀಡಿದರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಪದವಿ ಕಾಲೇಜಿನ ಪ್ರಾಚಾರ್ಯ ಎಸ್ವಿ ಪಾಟೀಲ್ ಅವರು ಮಾತನಾಡಿದರು ಮಹಾವಿದ್ಯಾಲಯದ ವಾಣಿಜ್ಯ ವಿಭಾಗದ ಉಪನ್ಯಾಸಕರು ಹಾಗೂ ಸಂಯೋಜಕರಾದ ಪ್ರೊಫೆಸರ್ ಎಲ್ಎಸ್ ವಂಟಮೂರೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಆಗಮಿಸಿದ ಗಣ್ಯರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು ಎನ್ಎಸ್ಎಸ್ ಸಂಯೋಜಕರಾದ ಬಿಆರ್ ನರವಾಡಿ ಉಪನ್ಯಾಸಕಿಯರಾದ ಶ್ರೀಮತಿ ರಾಧಿಕಾ ಯಾದವ್ ಕುಮಾರಿ ಚೈತಾಲಿ ಸುತಾರ್ ಮತ್ತಿತರರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಕುಮಾರಿ ಸಾಕ್ಷತಾ ಪಾಟೀಲ್ ಹಾಗೂ ಸಂಗಡಿಗರು ಪ್ರಾರ್ಥಿಸಿದರು ಪ್ರಾರಂಭದಲ್ಲಿ ಕುಮಾರಿ ಲಕ್ಷ್ಮಿ ಗೋಸರ್ವಾಡೆ ಸ್ವಾಗತಿಸಿದರು ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಜೈವೀರ್ ಏಕೆ ಕಾರ್ಯಕ್ರಮ ನಿರೂಪಿಸಿದರು ಕೊನೆಗೆ ಪ್ರೊಫೆಸರ್ ರಾಧಿಕಾ ಯಾದವ್ ವಂದಿಸಿದರು ಪಂಚ್ ನ್ಯೂಸ್ ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ